ಕಿಚ್ಚನ ಬಗ್ಗೆ ಅಭಿಮಾನ ಇದೆ ಅದೇ ರೀತಿಯಾಗಿ ಚಿತ್ರ ಪ್ರದರ್ಶನವಾಗದೇ ಇರೋ ಬಗ್ಗೆ ಆಕ್ರೋಶ ಇದೆ ಅಭಿಮಾನಿಗಳಲ್ಲಿ ಹೌದು ಯಾಕಂದ್ರೆ ಒಬ್ಬ ಸ್ಟಾರ್ ನಟನ ಅದು ಸ್ಟಾರ್ ನಟನ ಚಿತ್ರ ಅಂತ ಮಾತ್ರವಲ್ಲ ಒಂದು ಚಿತ್ರ ಅಂತ ಅಂದ ಮೇಲೆ ಅದು ಏನು ಅವರು ಅನೌನ್ಸ್ ಮಾಡಿರ್ತಾರೆ ಅದರಂತೆ ರಿಲೀಸ್ ಆಗಬೇಕಾಗುತ್ತೆ ಏನೋ ತಾಂತ್ರಿಕ ಸಮಸ್ಯೆಗಳಾಯ್ತು ಬೇರೆ ಆಯ್ತು ಅಂತಂದ್ರೆ ಓಕೆ ಅಟ್ ಲೀಸ್ಟ್ ಒಂದು ಕ್ಲಾರಿಫಿಕೇಶನ್ ಕೊಡಬೇಕಾಗುತ್ತೆ ಒಂದು ಪ್ಲಾನ್ ಯಾಕಂದ್ರೆ ಅಭಿಮಾನಿಗಳ ಟೈಮ್ ಗೇನು ಅರ್ಥ ಇಲ್ವಾ ಹಾಗಿದ್ರೆ ಅವರು ಯಾಕೆ ಅಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ಬೇಕು ಸೋ ಏನೋ ಒಂದು ಹೇಳಬೇಕಲ್ಲ ಅವರು ಇಡೀ ಒಂದು ದಿನ ಪ್ಲಾನ್ ಮಾಡ್ಕೊಂಡಿರ್ತಾರೆ ಇವತ್ತು ಫಿಲಂ ನೋಡಬೇಕು ಹಬ್ಬ ಬೇರೆ ಇವತ್ತು ಸೋ ಅವರು ಒಂದು ಏನೋ ಒಂದು ನಿರೀಕ್ಷೆಯಲ್ಲಿ ಬಂದಿರ್ತಾರೆ ಆದರೆ ಇವರು ರಿಲೀಸೂ ಮಾಡಿಲ್ಲ ಮತ್ತೆ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇಲ್ಲ ನೆಕ್ಸ್ಟ್ ಶೋ ಆದ್ರೂ ಇರುತ್ತಾ ಇಲ್ವಾ ಅನ್ನೋ ಕ್ಲಾರಿಫಿಕೇಶನ್ ಕೊಡ್ತಿಲ್ಲ ಸೋ ಹಾಗಿದ್ರೆ ಈಗ ಟಿಕೆಟ್ ಬುಕ್ ಮಾಡ್ಕೊಳ್ಬೇಕು ಅಂತಿರ್ತಾರೆ ಅವರ ಪರಿಸ್ಥಿತಿ ಏನು ಅವರು ಮಾಡಬೇಕಾ ಬೇಡವಾ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ಲಿಕ್ಕೆ ಭೂಮಿಕಾ ಚಿತ್ರಮಂದಿರದಿಂದ ನಮ್ಮ ಪ್ರತಿನಿಧಿ ಸರೋಜಾ ನೇರ ಸಂಪರ್ಕದಲ್ಲಿದ್ದಾರೆ ಸರೋಜಾ ಸುದೀಪ್ ಅವರ ಅಭಿನಯದ ಕೋಟಿಗೊಬ್ಬ ತ್ರೀ ಚಿತ್ರದ ಬಗ್ಗೆ ನಿರೀಕ್ಷೆಗಳು ಬಹಳ ಹೆಚ್ಚಾಗಿತ್ತು ಸೊ ಅಲ್ಲಿ ಸೇರಿರುವಂತಹ ಅವರ ಅಭಿಮಾನಿಗಳನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ ಆ ನಿರೀಕ್ಷೆ ಎಷ್ಟು ಮಟ್ಟಿಗಿತ್ತು ಅಂತ ಈಗ ಫಸ್ಟ್ ಶೋ ನಡೆದಿಲ್ಲ ಈಗ 11 ಗಂಟೆ ಆದರೂ ಕೂಡ ಮತ್ತೊಂದು ಶೋ ಸ್ಟಾರ್ಟ್ ಆಗಿಲ್ಲ ಅಟ್ ಲೀಸ್ಟ್ ಏನು ಇವತ್ತು ರಿಲೀಸ್ ಆಗುತ್ತಾ ಇಲ್ವಾ ನೆಕ್ಸ್ಟ್ ಶೋ ಆದರೂ ಸ್ಟಾರ್ಟ್ ಆಗುತ್ತಾ ಇಲ್ವಾ ಚಿತ್ರತಂಡದ ಕಡೆಯಿಂದ ಏನಾದರೂ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಡ್ತಿದ್ದಾರಾ ಹೇಗೆ ಹೌದು ಲಿಖಿತ ಏನಂತ ಅಂದ್ರೆ ಕಳೆದ 2 ವರ್ಷದಿಂದ ಕಾಯ್ತಾ ಇದ್ದಂತ ಅಭಿಮಾನಿಗಳು ಇವತ್ತು ಸಿನಿಮಾ ನೋಡಲೇಬೇಕು ಅಂತ ನೆನ್ನೆ ಸಂಜೆಯಿಂದ ಕೂಡ ಏನು ಥಿಯೇಟರ್ ಮುಂದೆ ಜಮಾಯಿಸಿದ್ರು ಆದ್ರೆ ಬೆಳಗ್ಗೆ 7:30 ಶೋ ಕೂಡ ರದ್ದಾಯಿತು ಅದು ಟೆಕ್ನಿಕಲ್ ಸಮಸ್ಯೆಯಿಂದ ಅನ್ನೋ ರೀಸನ್ ಹೇಳಲಾಗ್ತಿತ್ತು ಓಕೆ 10 ಗಂಟೆ ಶೋ ಶುರುವಾಗುತ್ತೆ ಅನ್ನೋ ಭರವಸೆಯಲ್ಲಿ ಇದ್ದರು ಆದ್ರೆ ಆ ಶೋ ಕೂಡ ಶುರುವಾಗಲಿಲ್ಲ ಇದು ಅಭಿಮಾನಿಗಳಿಗೆ ಸಾಕಷ್ಟು ಬೇಸರವನ್ನ ತರಿಸಿದೆ ನಾವು ಶೋ ನೋಡದೆ ವಾಪಸ್ ಹೋಗಲ್ಲ ಹಬ್ಬ ಮನೆಯಲ್ಲಿದ್ರು ಕೂಡ ನಾವು ಕೋಟಿಗೊಬ್ಬ ಹಬ್ಬ ಆಚರಿಸಬೇಕು ಅಂತ ಥಿಯೇಟರ್ ಹತ್ರ ಬಂದಿದ್ದೀವಿ ಆದ್ರೆ ಇವತ್ತು ಶೋ ಆಗಿರೋದು ನಮಗೆ ಸಿಕ್ಕಾಪಟ್ಟೆ ಬೇಸರ ತಂದಿದೆ ಇದನ್ನ ಮುಂಚೆನೆ ಪ್ಲಾನ್ ಮಾಡಬೇಕಿತ್ತು ಇವತ್ತು ನಾವು ರಿಲೀಸ್ ಮಾಡೇ ಮಾಡ್ತೀವಿ ಅಂತ ಬಂದು ಆದ್ರೆ ಇವತ್ತು ಯಾಕೆ ಸಿನಿಮಾವನ್ನ ರಿಲೀಸ್ ಮಾಡಲಿಲ್ಲ ನಾವು ಸುದೀಪ್ ಅವರ ಅಭಿಮಾನಿಗಳು ಅವರ ಸಿನಿಮಾವನ್ನ ನೋಡೋದಕ್ಕೆ ಅಂತಾನೆ ಕಾಯ್ತಾ ಇದ್ವಿ ಹಬ್ಬ ಇದ್ರೂ ಕೂಡ ನಾವು ಥಿಯೇಟರ್ ಗೆ ಬಂದಿದ್ವಿ ಆದ್ರೆ ಸಿನಿಮಾ ರಿಲೀಸ್ ಮಾಡದೇ ಇರೋದು ನಮಗೆ ಬೇಸರ ಅನ್ನೋದನ್ನ ಹೇಳ್ತಾ ಇದ್ದಾರೆ ನಾವು ಇವಾಗ ಭೂಮಿಕಾ ಥಿಯೇಟರ್ ಹತ್ರನೇ ಇದ್ದೀವಿ ಬೆಳಗಿಂದ ಕೂಡ ಶೋ ರದ್ದಾಗಿದಾವೆ ನೋಡಬೇಕು ನೋಡಬಹುದು ಇಲ್ಲಿ ಶೋ ರದ್ದಾದ್ರೂ ಕೂಡ ಜನ ಎಲ್ಲೂ ಹೋಗದೆ ನಮಗೆ ಮತ್ತೊಂದು ಶೋ ಸಿಗಬಹುದು ಮತ್ತೆ ಆರಂಭ ಆಗಬಹುದು ಅನ್ನೋ ಭರವಸೆ ನಲ್ಲೇ ಇದ್ದಾರೆ ಏನಂತಂದ್ರೆ ಬೆಳಗ್ಗೆ 7:30 ಶೋ ಎಲ್ಲಾ ಕಡೆ ರದ್ದಾಗಿದೆ 10 ಗಂಟೆ ಶೋ ಕೂಡ ರದ್ದಾಗಿದೆ ಈಗಾಗ್ಲೇ ಮುಂಚಿತವಾಗಿ ಮುಂಗಡವಾಗಿ ಟಿಕೆಟ್ ಅನ್ನು ಬುಕ್ ಮಾಡಿದ್ದವರು ಕೂಡ ನಮಗೆ ನೆಕ್ಸ್ಟ್ 1 ಗಂಟೆ ಶೋ ಆದರೂ ಆರಂಭ ಆಗುತ್ತೆ ಮ್ಯಾಟ್ನಿ ಶೋ ಆದರೂ ನೋಡ್ಬಿಟ್ಟು ಹೋಗಬೇಕು ನಾವು ಸುದೀಪ್ ಅವರನ್ನ ಇವತ್ತು ಕೋಟಿಗೊಬ್ಬ ತ್ರೀನಲ್ಲಿ ದರ್ಶನ ಮಾಡಿನೇ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲೊಂದಷ್ಟು ಅಭಿಮಾನಿಗಳಿದ್ದಾರೆ ಅವರನ್ನ ಮಾತಾಡ್ಸೋಣ ಏನು ಕೋಟಿಗೊಬ್ಬ ತ್ರೀ ನೋಡೋದಕ್ಕೆ ಅಂತಾನೆ ಬಂದಿದ್ದಾರೆ ಸರ್ ಹೇಳಿ ಇವತ್ತು ಶೋ ರದ್ದಾಗಿದೆ ಆದರೂ ಕೂಡ ನೀವು ಕಾಯ್ತಾ ಇದ್ದೀರಾ ಯಾವ ಭರವಸೆಯಿಂದ ಅಂದ್ರೆ ಅವರು ಥಿಯೇಟರ್ ಇವತ್ತು ಬೆಳಗ್ಗೆ 9:30 ಬಂದ ತಕ್ಷಣ ನನಗೆ ಬಂದ ತಕ್ಷಣ ಫುಲ್ ಶಾಕ್ ಆಯಿತು ಲೈಕ್ 10:30 ಶೋ ಇರೋದನ್ನ ಶೋ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಬಿಕಾಸ್ ಆಫ್ ಟೆಕ್ನಿಕಲ್ ಏನೋ ಇಶ್ಯೂ ಇಂದ ಅಂತ ಸೊ ನಾವು ಸುದೀಪ್ ಕಿಚ್ಚ ಸುದೀಪ್ ಅಭಿಮಾನಿಗಳೇ ಸೊ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ ದಯವಿಟ್ಟು ಇದು ಶೋನ ಏನಂತಾರೆ ಪ್ರಾರಂಭ ಮಾಡ್ಕೊಡಿ ದಯವಿಟ್ಟು ಅಂತ ನಾನು ಕೇಳ್ಕೊಡ್ತೀನಿ ಸೊ ಎಲ್ಲ ಅಭಿಮಾನಿಗಳಿಗೋಸ್ಕರ ನಾನು ದಯವಿಟ್ಟು ಕೇಳ್ಕೊತೀನಿ ಸೊ ಎಂ ಬಿ ಸೂರಪ್ಪ ಬಾಬು ಅವ್ರಿಗೆ ಆಮೇಲೆ ಶಿವಕಾರ್ತಿಕ್ ಡೈರೆಕ್ಟರ್ ಅವ್ರಿಗೆ ದಯವಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ ಶೋ ಸ್ಟಾರ್ಟ್ ಮಾಡಿ ಆಲ್ ಓವರ್ ಕರ್ನಾಟಕ ಇದೇ ಸೇಮ್ ಇದೇ ಪ್ರಾಬ್ಲಮ್ ಆಗ್ತಿದೆಯಂತೆ ಆ್ಯಂಡ್ ಈವನ್ ಪ್ರಸನ್ನ ಟಾಕೀಸಲ್ಲಿ 7 ಗಂಟೆ ಶೋ ಇರೋದನ್ನ ಅದನ್ನು ಕ್ಯಾನ್ಸಲ್ ಮಾಡಿದಾರಂತೆ ಸೊ ದಯವಿಟ್ಟು ನಾವು ಅಭಿಮಾನಿಗಳಾಗಿ ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಲಿಖಿತ ಅವರೇ ಏನಂತ ಅಂದ್ರೆ ಇವತ್ತು ಬೆಳಗಿನ ಶೋ ಕೂಡ ರದ್ದಾಗಿತ್ತು ಆದ್ರೆ ಚಿತ್ರತಂಡಕ್ಕೂ ಕೂಡ ಇದು ಮಾಹಿತಿ ಸಿಕ್ಕಿದೆ ಸುದೀಪ್ ಅವರ ಗಮನಕ್ಕೂ ಬಂದಿದೆ ಏನು ಬೆಳಗಿನ ಶೋ ರದ್ದಾಗಿದೆ ಫ್ಯಾನ್ಸ್ಗಳು ಕಾಯ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿರೋದ್ರಿಂದ ಯಾವ ಟೆಕ್ನಿಕಲ್ ಸಮಸ್ಯೆ ಇದೆ ಅನ್ನೋದನ್ನ ಖುದ್ದು ಸುದೀಪ್ ಅವರೇ ಗಮನ ಹರಿಸಿ ಅದನ್ನ ಸರಿ ಮಾಡುವ ಪ್ರಯತ್ನಕ್ಕೂ ಕೂಡ ಕೈ ಹಾಕಿದ್ದಾರೆ ಕಿಚ್ಚ ಸುದೀಪ್ ಅಸೋಸಿಯೇಷನ್ ನಿಂದ ಬಂದಿರುವಂತಹ ಪ್ರೆಸಿಡೆಂಟ್ ಕೂಡ ಇಲ್ಲಿ ಬಂದು ಪರಿಸ್ಥಿತಿ ಏನು ಅನ್ನೋದನ್ನ ತಿಳ್ಕೊಂಡಿದ್ದಾರೆ ಈಗ 1 ಗಂಟೆ ಶೋ ಪಕ್ಕ ಏನು ಶೋ ಪ್ರದರ್ಶನ ಆಗಿ ಆಗುತ್ತೆ ಅನ್ನೋ ಭರವಸೆ ಮೂಡಿದೆ ಹಾಗಾಗಿ ಮ್ಯಾಟ್ನಿ ಶೋ ಏನು ಬೆಳಗಿನ ಶೋಗೆ ಬಂದವರು ಮ್ಯಾಟ್ನಿ ಶೋ ನೋಡ್ಕೊಂಡು ಹೋಗ್ತೀವಿ ಅನ್ನೋದನ್ನ ಕಾಯ್ತಾ ಇದ್ದಾರೆ ಲಿಖಿತ ಓಕೆ ಧನ್ಯವಾದ ಸರೋಜಾ ಡೀಟೇಲ್ಸ್ಗಾಗಿ